ಇವತ್ತಿನ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ನಮ್ಮ ಕೆಲವೊಂದು ಹಳೆ ಫೋಟೋಗಳನ್ನೆಲ್ಲ ನಿಮಗೆ ತೋರಿಸುವ ಅಂತ ಹೊರಟದ್ದು. ನಮ್ಮ ಹಳೆ ಮನೆಯ ಫೋಟೋಗಳು ಮತ್ತು ಕೆಲವೊಂದು ಫೋಟೋಸ್ ಎಲ್ಲ ಇದೆ, ಹಾಗೆ ಅದನ್ನೆಲ್ಲ ತೋರಿ ನೀವು ಇಲ್ಲಿ ನೋಡ್ಬೋದು. ಸ್ಕ್ರೀನಲ್ಲಿ ತುಂಬ ಫೋಟೋಸ್ ಇದೆ, ಹಾಗೆ ಒಂದೊಂದೇ ಎಲ್ಲ ತೋರಿಸ್ತೇವೆ. ನೀವು ಸಹ ನೋಡಿ, ಸ್ಕಿಪ್ ಮಾಡದೆ ನೋಡಿ ಫುಲ್ ವಿಡಿಯೋ ಆಯಿತಾ. ಹಾಗೆ ನಾವು ಫಸ್ಟ್ ನಿಮ್ಗೆ ನಮ್ಮ ಹಳೆ ಮನೆಯನ್ನೇ ತೋರಿಸ್ತೇವೆ. ಇದರಲ್ಲಿ ಈಗ ಹಳೆ ಮನೆ ನಮ್ದು, ನಾವು ಜಾಗ ಮಾಡುವಾಗ ಇದ್ದ ಹಾಗೆ ಇಲ್ಲ. ನಾವು ಅದರನ್ನು ಫುಲ್ ಕೆಲಸ ಮಾಡಿಸಿದ್ದೇವೆ, ಎಲ್ಲ ಹಾಳಿತ್ತು, ಎಲ್ಲ ಕ್ಲೀನ್ ಮಾಡಿ ವೈಟ್ ವಾಶ್ ಎಲ್ಲ ಕೊಟ್ಟು ಮನೆಯಲ್ಲಿ ಕೂತ್ಕೊಂಡದ್ದು. ಕೂತ್ಕೊಳ್ಳುವಾಗೆ ಇರಲಿಲ್ಲ ಮನೆ, ನಾವು ಅದರನ್ನು ಸರಿ ಮಾಡಿ ಕೂತ್ಕೊಂಡದ್ದು. ಆ ಫೋಟೋ ಮಾತ್ರ ನಮ್ಮ ಹತ್ರ ಇಲ್ಲ ಮುಂಚೆ, ಅದು ಹೇಗಿತ್ತು ಅಂತ ತೋರಿಸ್ಲಿಕ್ಕೆ. ನೋಡಿ, ಇದು ನಾವು ಬಂದು ಕೂತ ಮೇಲೆ ಈ ತರ ಸ್ವಲ್ಪ ರಿನೋವೇಟ್ ಮಾಡಿ ಈ ತರ ಮನೆಯನ್ನು ಚಂದ ಮಾಡಿ ಇಟ್ಕೊಂಡದ್ದು. ಫೋಟೋ ಕ್ಲಾರಿಟಿ ಇಲ್ಲ, ಇದು ಹಳೆ ಫೋಟೋ, ಯಾವುದೋ ನೋಕೆ ಸೆಟ್ಟಲ್ಲಿ ತೆಗೆದ ಫೋಟೋ ಆಗಿರ್ಬೋದು. ಹಾಗೆ ನೋಡಿ, ಇಲ್ಲಿ ಅಪ್ಪ ಇದ್ದಾರೆ ನಿಂತುಕೊಂಡು. ಇದು ಈ ಥರ ಇತ್ತು ನಮ್ಮ ಮನೆ ಆಯಿತಾ. ಫಸ್ಟ್ ಇಲ್ಲಿಗ ಕಾಣ್ತಾ ಇದೆ ಅಲ್ಲ, ಇಲ್ಲಿ ನಾನು ತೋರಿಸ್ತೇನೆ ಸ್ವಲ್ಪ ಸುಮಾರು ಈ ಜಾಗ. ಇಲ್ಲಿ ಆಗಿ ಹೀಗೆ ಮೇಲೆ ಹೋಗಲಿಕ್ಕೆ ರೋಡ್ ಇತ್ತು, ಮತ್ತು ಈ ಸೈಡ್ ನಾವು ಈ ಥರ ಒಂದು ಕೊಟ್ಟಾಗೆ ಸಹ ಮಾಡಿಟ್ಟಿದ್ವಿ. ನೋಡಿ, ಇಲ್ಲಿ ಕಾಣ್ತದಲ್ಲ, ಇಲ್ಲಿ ಅಡುಗೆ ಕೊಟ್ಟಾಗೆ ಮತ್ತು ಸ್ವಲ್ಪ ಸಾಮಾನು ಹಾಕೋದು, ಅಲ್ಲೇ ಹಿಂದೆ ಬಾತ್ರೂಮ್ ಅದೆಲ್ಲ ಇತ್ತು. ಹಾಗೆ ಇದು ಫಸ್ಟ್ ಫೋಟೋ ಅಂತ ಹೇಳ್ಬೋದು, ಅಂದ್ರೆ ಬೇರೆ ಫೋಟೋ ಸಿಗ್ಲಿಲ್ಲ ನಂಗೆ. ಈ ಫೋಟೋ ಒಂದು ಸಿಕ್ಕಿತ್ತಷ್ಟೇ. ಈ ಫೋಟೋ ಇರುವ ಟೈಮಲ್ಲಿ ನಮ್ಗೆ ಕೆಳಗೆ ರೋಡೇ ಇರ್ಲಿಲ್ಲ, ಮೇಲೆ ಕಾರ್ ಶೆಡ್ ಒಂದು ಶೀಟ್ ಹಾಕಿ ಮಾಡಿದ್ದು ನಾವು ಗುಡ್ಡೆಯಲ್ಲೇ. ಇಲ್ಲಿ ತನಕ ಮಾತ್ರ, ಓ ಈಗ ತೋರಿಸ್ತೇನಲ್ಲ, ಈ ಸೈಡ್ ತನಕ, ಇಲ್ಲಿ ತನಕ ಇತ್ತು ರೋಡ್, ಅಲ್ಲೊಂದು ಶೆಡ್ ಆಗ, ಅಲ್ಲಿ ಮತ್ತೆ ನಾವು ನಡ್ಕೊಂಡು ಬರ್ಬೇಕು ಆ ತರ ಇತ್ತು. ಇದು ಮಾರ್ಗ ಆದ ನಂತರದ ಫೋಟೋ ಆಯ್ತಾ. ಇದು ನಿಮ್ಗೆ ಇಲ್ಲಿ ಕಾಣ್ತದೆ ನೋಡಿ, ಮನೆ ಹಿಂದಿನ ಸೈಡ್. ಇದು ಇಲ್ಲಿ ಮನೆ ಹಿಂದಿನ ಸೈಡಿಗೆ ಈ ತರ ಮಾರ್ಗ ಇತ್ತು ನೋಡಿ, ಮೊದ್ಲೆ ಕಾಣ್ತದ ಹಾಗೆ. ಮತ್ತೆ ಮತ್ತೊಂದು ವಿಷಯ ಹೇಳಿಕ್ಕಿತ್ತು ಏನಂತಂದ್ರೆ, ಈ ನಾವು ಜಾಗ ಮಾಡುವ ಟೈಮಲ್ಲಿ ಇದು ಇದ್ದ ಮನೆ ಯಾರ್ದು ಗೊತ್ತುಂಟ? ಈ ಇದು ದುನಿಯಾ ಫಿಲ್ಮ್ ಹೀರೋಯಿನ್ ಇದ್ದಾರೆ ಅಂತ ರಶ್ಮಿ, ಹಾ, ಅವರ ಮನೆಯಾಗಿತ್ತ. ಅವರು ಸಣ್ಣ ಇರುವಾಗ ಈ ಮನೆಯಲ್ಲಿದ್ದದ್ದು. ನಾವು ತೆಕ್ಕೊಂಡದ್ದ ರಶ್ಮಿಯ ಚಿಕ್ಕಪ್ಪನ ಹತ್ರದಿಂದ ಈ ಜಾಗವನ್ನು. ಅವರು ಸಪ್ರೇಟ್ ಇದ್ರು ಆಮೇಲೆ ಅಂತ ನಮ್ಗೆ ಇಲ್ಲಿ ಹೇಳಿ ಗೊತ್ತದ್ದು. ಅವರು ಸಣ್ಣದಿರುವಾಗ ಅವಳು ಇದ್ರಲ್ಲಿ ಈ ಮನೆಯಲ್ಲೇ ಇರುವಾಗ ಹುಟ್ಟಿದಂತೆ ಅವಳು ರಶ್ಮಿ. ಹಾಗೆ ಬೇರೆ ಅವರು ಹೇಳಿ ಗೊತ್ತು ನಮಗೆ, ನಮಗೆ ಗೊತ್ತಿರಲಿಲ್ಲ. ಮತ್ತೆ ಇನ್ನೊಂದಂದ್ರೆ, ಈ ಮನೆಗೆ ಕುಟ್ಟಿ ಹಾಕಿದ್ದು ನನ್ನ ಅಜ್ಜ ಅಂತೆ. ನನ್ನ ಅಜ್ಜ ಜೋಯಿಸರಾಗಿದ್ರು. ಈ ಮನೆಗೆ ಮುಂಚೆ ಕುಟ್ಟಿ ಪಡೆದದ್ದು ನನ್ನ ಅಜ್ಜ ಅಂತೆ. ಇದಂದರೆ ತಾಯಿ ಮನೆಗೆ ಹತ್ತಿರ ಆಗ್ತದೆ ಈ ಜಾಗ ನಮ್ಮದು. ತುಂಬ ದೂರ ಅಲ್ಲ, ನಡ್ಕೊಂಡು ಹೋಗ್ಲಿಕ್ಕೆ ಹತ್ತಿರ. ಹೋಗುದಾದ್ರೆ 7 ಕಿಲೋಮೀಟರ್ ಇದೆ ಕಾರಲ್ಲೆಲ್ಲ ಹೋಗುದಿದ್ರೆ. ಇದು ಮನೆ ಹಿಂದೆ, ಮನೆ ಹಿಂದೆ ನೋಡಿ, ಇದೀಗ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ಇನ್ನೊಂದು ಕೊಟ್ಟಾಗ ಇಲ್ಲಿ ಕಾಣ್ತಾ. ಈ ಜಾಗ ಉಂಟಲ್ಲ, ಇದು ಬಾತ್ರೂಮ್ ಇತ್ತು ಇಲ್ಲಿ. ಇದು ಮತ್ತೆ ಬಟ್ಟೆ ತೊಳೆಯುವ ಕಲ್ಲು ಇಂಥದೆಲ್ಲ ಏನೂ ಇರಲಿಲ್ಲ, ಇದು ನಾವೇ ಮಾಡಿಸಿದ್ದು, ಇದೆಲ್ಲ ನಾವು ಮಾಡಿಸಿದ್ದು. ಮತ್ತೆ ಇದುಂಟಲ್ಲ, ಇಲ್ಲಿ ಇದೆ ಒಲೆಗೆ ಬೆಂಕಿ ಹಾಕ್ಲಿಕ್ಕಿರುವ ಜಾಗ, ಮತ್ತೆ ಇಲ್ಲಿ ಸೌದೆಯಲ್ಲಿ ಇಲ್ಲಿ ಒಳಗೆ ಇಟ್ಟುಕೊಂಡಿತ್ತು. ಅದ್ರ ಈ ಕಡೆ ಇಲ್ಲಿ ಶೆಡ್ ಇತ್ತು, ಅಲ್ಲಿ ಹಟ್ಟಿ ಇದ್ದದ್ದು, ಅವರದ್ದು ಹಟ್ಟಿ ಅಂತ ಇತ್ತಲ್ಲಿ, ದನದ ಹಟ್ಟಿ. ನಾವು ದನ ಸಾಕ್ಲಿಲ್ಲ, ಆ ಹಟ್ಟಿಯನ್ನೇ ನಾವು ಆಮೇಲೆ ಅದರ ಬೈಪಾಣೆ ಅಂತ ಹೇಳುವ ಜಾಗವನ್ನೆಲ್ಲ ತೆಗೆದು ಅದರ ಒಳಗೆ ಕಾರ್ ಕೊಂಡೋಗಿ ನಿಲ್ಲಿಸುವ ಹಾಗೆ ಮಾಡಿದ್ದೆವು. ಕಾರ್ ಶೆಡ್ ತೋರಿಸ್ತೇನೆ ಈಗ. ಇದೊಂದು ಸ್ವಲ್ಪ ಲೇಟೆಸ್ಟ್ ಫೋಟೋ ನಮ್ಮ ಹತ್ರ, ಮೊದ್ಲಿದ್ದ ಕಾರ್ ಇದು ನೋಡಿ. ಇಲ್ಲಿ ಈ ಜಾಗ ಕಾರ್ ಶೆಡ್ ಮಾಡಿದ್ ನೋಡಿ, ಈ ಜಾಗ ಇಲ್ಲಿ ಈಗ ಕಾರ್ ಹೊರಗೆ ಇಟ್ಕೊಂಡುಂಟು. ನಿಮಗೆ ರೋಡ್ ತೋರಿಸ್ಬೇಕಾದ್ರೆ ಕೆಳಗೆ ಇಳಿಯುವುದು ನೋಡಿ, ಈ ತರ ರೋಡ್ ಉಂಟು ಇಲ್ಲಿ ಮೇಲೆಯಿಂದಾಗಿ ಹೀಗೆ ಕೆಳಗೆ ಬರೋದು ನೋಡಿ. ಈಗ ಇಲ್ಲಿ ಎಲ್ಲ ಕಾಣ್ತಾ ಇದೆ ಅಲ್ಲ, ಇಲ್ಲಿ ಇದೆಲ್ಲ ನಮ್ದು ಈಗ ತೋಟ ಹಾಕಿದ್ ನಾವು, ಹೊಸ ತೋಟ ಅಂತ ನಾವು ಹೇಳ್ತೇವಲ್ಲ, ಅಲ್ಲಿ ಈ ಜಾಗ ಎಲ್ಲ ತೋಟ ಹಾಕಿದ್ದೇವೆ. ಈ ಮಾರ್ಗಕ್ಕಿಂತ ಮೇಲಿದ ಜಾಗ ನಾವು ರಬ್ಬರ್ ಮಾಡಿದ್ದೇವೆ, ರಬ್ಬರ್ ತೋಟ ಇದೆ ಅಲ್ಲಿ. ರಬ್ಬರ್ ತೋಟಕ್ಕಿಂತ ಈಚೆ ಈಗ ನಮ್ಮ ನಾವಿರುವ ಈ ಹೊಸ ಮನೆ. ಆಮೇಲೆ ಏನಾಯ್ತಂದ್ರೆ, ನಮ್ಮ ಹಳೆ ಮನೆಗೆ ನಾವೊಂದು ಶೀಟ್ ಇಳಿಸಿದ್ದೇವೆ ಆಯ್ತಾ. ಎದುರು ಮೊದ್ಲು ಈ ಥರ ಇತ್ತಲ್ಲ, ಇದಕ್ಕೊಂದು ಎದುರು ಶೀಟ್ ಇಳಿಸಿದ್ವಿ. ಅದು ಯಾವ ಥರ ಫೋಟೋ ಇಲ್ಲಿದೆ ಅಂತಂದರೆ ನೋಡಿ, ಇದು ನಮ್ಮ ನೆಕ್ಸ್ಟ್ ನಾವು ಶೀಟ್ ಇಳಿಸಿ ಈ ಥರ ಮಾಡಿದ್ವಿ ನಮ್ಮ ಮನೆಯನ್ನು. ಈಗ ನಮಗೆ ರೋಡ್ ಕೆಳಗೆ ತನಕ ಸಾಗಿದೆ, ಮತ್ತೆ ಶೀಟ್ ಇಳಿಸಿ ಈ ಥರ ಮಾಡಿದ್ವಿ ನೋಡಿ. ತುಳಸಿ ಕಟ್ಟೆಲ್ಲ ಮಾಡಿಸಿ ಸಿಂಪಲ್ ಆಗಿ ಹಾಕಿ ಸಿಂಪಲ್ ಆಗಿ. ಮತ್ತೆ ಈ ಜಾಗ ಉಂಟಲ್ಲ, ಈ ಜಾಗದಲ್ಲಿ ನಂದು ಸ್ಟಡಿ ರೂಮ್ ಅಂತ, ಅಂದ್ರೆ ಹೊರಗೆ ಕುತ್ಕೊಂಡು ನಾನು ಇಲ್ಲಿ ಓದ್ತಿದ್ದೆ. ಇಲ್ಲಿ ಒಂದು ಈ ತರ ಕಟ್ಟಿದೆ ನೋಡಿ, ಗ್ರೀನ್ ಅಂತ, ಗಾಳಿಗೆ ಮಳೆಗೆ ನೀರೆಲ್ಲ ಬರ್ತದಲ್ಲ, ಬುಕ್ಸ್ ಈಗ ಇದಾಗ್ತದಲ್ಲ, ಹಾಗಾಗಿ. ಹಾಗೆ ಇದು ನಮ್ಮ ಹಳೆ ಮನೆ. ಆಮೇಲೆ ಸ್ವಲ್ಪ ಕೆಲಸ ಮಾಡಿ ಈ ತರ ಆಯ್ತು ನೋಡಿ, ಅಂಗಳ ಫುಲ್ ಅಡಿಕೆ ಎಲ್ಲ ಇದೆ ನೋಡಿ. ಆಮೇಲೆ ಅಲ್ಲಿ ಇದ್ದಾಗಿನ ತುಳಸಿ ಗಿಡ ನಮ್ಮ ಈ ಮನೆಯಲ್ಲಿ ಈಗ ಬರುದೇ ಇಲ್ಲ. ಅಲ್ಲಿ ಎಷ್ಟು ಚೆನ್ನಾಗಿತ್ತು ಅದ್ರ ನೋಡುವಾಗ, ಫೋಟೋ ನೋಡುವಾಗ ಆಶೆ ಆಗ್ತದೆ.
ಇಲ್ಲಿ ಜೀವವೇ ಅದೇ ಅಂದರೆ ಬಿಸಿಲು ಮಳೆಗೆ ಏನು ಗೊತ್ತಿಲ್ಲ. ಈಗ ಮಳೆಗಾಲದಲ್ಲಿ ನೆಟ್ಟರು ಒಳ್ಳೆಯದಾಗೋದಿಲ್ಲ, ಬೇಸಿಗೆಯಲ್ಲಿ ನೆಟ್ಟರು ಒಳ್ಳೆಯದಾಗೋದಿಲ್ಲ ಇಲ್ಲಿ ಗಿಡ. ಇದು ನೋಡಿ ತುಳಸಿ ಗಿಡ ಚಂದ ಇದೆ ಅಂತ ಅಲ್ಲೇ ನಿಂದು ಫೋಟೋ ತೆಗೆದದ್ದು. ಬೇರೆ ಫೋಟೋ ಸಹ ಇದೆ, ತೋರಿಸ್ತೇನೆ ನೋಡಿ. ಹಾಗೆ ಒಂದು ನಾಲ್ಕು ಫೋಟೋ ಇಲ್ಲಿ ನೋಡಿ. ಅಲ್ಲಿ ಸೈಡಿಗೆ ಹೀಗೆ ಮನಿ ಪ್ಲ್ಯಾಂಟನ್ನು ನಾನು ಹಾಕಿದ್ದೆ, ಆ ಸೈಡ್ ತನಕ ಹೋಗಿತ್ತು. ಅಮೃತ ಬಳ್ಳಿ ಕೂಡ ಇತ್ತು. ಆ ಫೋಟೋ ಎಲ್ಲ ಇಲ್ವಾ ಅಂತ ಅನಿಸ್ತದೆ ನಂಗೆ. ಇದರಲ್ಲಿ ತುಂಬಾ ಚೆನ್ನಾಗಿತ್ತು ನೋಡಿ, ಮನಿ ಪ್ಲ್ಯಾಂಟ್ ನೋಡಿ. ಅಲ್ಲಿ ತನಕ ಚಂದ ಹಾಗೆ ಕೆಳಗೆ ನೇಲದ ಹಾಗೆ ಮಾಡಿ ಕಟ್ಟಿಕೊಂಡು ಹೋಗಿದ್ದೆ ನಾನು. ಓಕೆ, ಆಮೇಲೆ ನೀವು ನೋಡಿ ಅಡಿಕೆ ಈ ಫೋಟೋವನ್ನು ತೋರಿಸ್ತೇನೆ ನಾನು. ಇದು ಮೇಲೆ ಅಂಗಲಿಂದ ನೋಡಿ, ಇವರು ಕೂಡ ಇದ್ದಾರೆ ನೋಡಿ, ಅಪ್ಪಸ ಇದ್ದಾರೆ ಅಲ್ಲಿ. ಈ ತರ ಇತ್ತು ನಮ್ಮ ಮನೆ. ನಮ್ದು ನೋಡಿ ಈಗ ತೋಟಕ್ಕೆ ಇಳಿಯುವ ಜಾಗ ಅಂತ ತೋರಿಸ್ತೇವಲ್ಲ ಈಗ ವೀಡಿಯೋದಲ್ಲ, ಅದಿದೇ ಜಾಗ ನೋಡಿ. ಇಲ್ಲಿ ಒಂದು ಗೇಟ್ ಕಾಣ್ತಾ ಉಂಟಲ್ಲ, ಅದರ ಹತ್ರ ನಾಯಿಗೂಡು, ಅದರಲ್ಲೇ ನಾಯಿಗೂಡು ಇತ್ತು ನಮ್ದು. ಆಮೇಲೆ ಇಲ್ಲಿ ಆಗಿ ಕೆಳಗೆ ತೋಟಕ್ಕೆ ಇಳಿದ್ರು. ಹಳೆ ಮನೆ ಇರುವಾಗ ಸುಲಭ ನೋಡಿ, ತೋಟದಿಂದ ಅಡಿಕೆ ಎಲ್ಲ ತರೋದು. ಇಲ್ಲಿ ತೋಟ, ಇದು ತೋಟ, ತೋಟದಿಂದ ಇಲ್ಲಿ ಅಡಿಕೆ ತರೋದು. ಅಲ್ಲಿ ಇರುವಾಗ ತಲೆ ಬಿಸಿ ಆಗ್ತಿರ್ಲಿಲ್ಲ, ಅಲ್ಲಿಂದ ಅಪ್ಪ ತೋಟಕ್ಕೆ ಹೋಗಿ ಎಂತ ಬೇಕಿದ್ರು ಕೆಲಸ ಮಾಡಿ ಬರುವಾಗಿತ್ತು ನೋಡಿ. ಕೆಲಸ ಮಾಡ್ತಿರುವ ಫೋಟೋಗಳೆಲ್ಲ ಈಗ ಇದ್ರ ನೀವು ಈಗ ವಿಡಿಯೋ ನೋಡಿದ್ರೆ ಅಪ್ಪನಿಗೆ ಗೊತ್ತಿಲ್ಲ ನಾವು ಈ ವಿಡಿಯೋ ಮಾಡ್ತಿರೋ ವಿಷಯ. ಈಗ ಈ ಫೋಟೋದ್ದೇ ಅವರಿಗೆ ನೆನಪಿರ್ಲಿಕ್ಕಿಲ್ಲ. ಅದರಲ್ಲಿ ಮಾಲೆಕಾಯಿ ಅಂತ ಅಡಿಕೆ ಇರ್ತದಲ್ಲ, ಅದನ್ನೆಲ್ಲ ಹೆಕ್ತಾ ಇರುದು ನಾವು. ಮತ್ತೆ ಒಣಗಿದ ಅಡಿಕೆ ಎಲ್ಲ ಮರದಲ್ಲಿ ಉಳಿದದ್ದು ಒಂದೊಂದು ಇರ್ತದೆ, ಅದೆಲ್ಲ ಹೀಗೆ ಕೊಯ್ಲಿನಲ್ಲಿ ಸಿಗ್ತದೆ. ಅದರನ್ನೆಲ್ಲ ಸಪ್ರೇಟ್ ಮಾಡಿ ತೆಗೆದಿಡುದು ಆಚೆ, ಬೇರೆಯೇ ಒಣಗ್ಲಿಕ್ಕೆ ಹಾಕುದು ನಾವು ವಾಪಸ್. ಅಡಿಕೆ ಅಂಗಳ ಫುಲ್ ಇದೆ ನೋಡಿ, ಅಲ್ಲಿ ಖುಷಿ ಆಗ್ತದೆ ನೋಡುವಾಗ. ನೋಡಿ ಆ ಗ್ರಿಲ್ ಆಗೋದ್ಕಿಂತ ಮುಂಚೆ ಈ ತರ ಇತ್ತು ನೋಡಿ. ಇಲ್ಲಿ ಕೆಲಸ ಆದದಷ್ಟೇ ಈ ತರ ಇಳಿಸಿ, ಇಲ್ಲಿ ಗ್ರಿಲ್ ಎಲ್ಲ ಹಾಕಿ ಆಗ್ಲಿಲ್ಲ ನೋಡಿ. ಇಲ್ಲಿ ಎಲ್ಲ ಈ ತರ, ಅದೊಂದು ಫೋಟೋ. ನಮ್ಗೆ ಇಲ್ಲದಿದ್ರೆ ಯಾರಾದ್ರೂ ಮನೆಗೆ ಬೇರೆಯವರು ಬಂದ್ರೆ ಅಲ್ಲಿ ಒಳಗೆ ಸೀದಾ ಒಳಗೆ ಹೋದ ಕೂಡ್ಲೆ ಒಂದು ಇರ್ಲಿಲ್ಲ ನೋಡಿ, ಒಳಗೆ ಸರಿಯಾಗುದಿಲ್ಲ. ಅದಕ್ಕೆ ಇದೊಂದು ಸಿಟ್ ಔಟ್ ತರ, ಚಿಟ್ಟೆ ಎಲ್ಲ ಕೂತ್ಕೊಳ್ಳಿಕ್ಕೆ ಜಾಗ ತುಂಬಾ ದೊಡ್ಡದಾಗಿ ಇದೆ. ಈ ಮಗನಿಗೂ ಸಹ ಆಟ ಆಡ್ಲಿಕ್ಕೆ ಎಲ್ಲ ಒಳ್ಳೇದಾಗ್ತಿತ್ತು. ಅದರ ಒಳಗೆ ಅವನು ಮಳೆಗಾಲದಲ್ಲೆಲ್ಲ ಆಟ ಸಹ ಆಡಿಕೊಂಡು. ಫ್ರೆಂಡ್ಸ್ ಎಲ್ಲ ಬರ್ತಿದ್ರು ಇಲ್ಲಿ ಮನೆ ಹತ್ರ ಏನೋ ಚಿಕ್ಕಾಗಿರುವಾಗ, ಆಗೆಲ್ಲ ಸೂಪರ್ ಆಗ್ತಿತ್ತು ಇಲ್ಲಿ ಎಲ್ಲ ಆಡ್ಲಿಕ್ಕೆ. ನಾನು ಮಗನು ಕ್ರಿಕೆಟ್ ಅಲ್ಲೇ ಸಣ್ಣ ಬ್ಯಾಟ್ ಹಿಡ್ಕೊಂಡು ಆಡ್ತಾ ಇದ್ದೇವೆ, ಏನೆಲ್ಲ ಮಾಡ್ತಾ ಇದ್ದೇವೆ. ದಾರಿ ನೋಡಿ ಹೋಗುವ ದಾರಿ, ತೋಟದ ದಾರಿ ಅದೇ ತರ ಇದೆ. ಇದು ಮೊದಲು, ಇನ್ನು ಸ್ವಲ್ಪ ಹಳೆ ಫೋಟೋ ಇದು. ನಾವು ಈ ಜಾಗದಲ್ಲಿ ಕಾರ್ ಶೆಡ್ ಇತ್ತಾಯ್ತ ನಮ್ದು. ಈ ಜಾಗದಿಂದ ಈಗ ಕಾರ್ ಶೆಡ್ ನಾವು ತೆಗ್ದ್ವಿ, ಇಲ್ಲಿ ಒಂದು ಶೀಟ್ ಹಾಕಿ ಎಲ್ಲ ಇತ್ತು. ಯಾಕೆ ತೆಗ್ದದು ಅಂದರೆ, ಈ ಸೈಡ್ ಗೋಡೆ ಉಂಟಲ್ಲ, ನಾವಿಲ್ಲಿಗೆ ಹೀಗೆ ಫುಲ್ಲು ಸೈಡ್ ಕಲ್ಲು ಕಟ್ಟಿದ್ದೇವೆ. ಅದು ಮಾತ್ರ ಏನಾಗಿದೆ ಸ್ವಲ್ಪ, ಈ ಕಡೆ ಬೇರೆ ಫೋಟೋ ಇದೆಯಾ ಗೊತ್ತಿಲ್ಲ, ಅದು ಜರ್ದು ಬಿದ್ದಿತ್ತಾಯ್ತ ಮಳೆಗಾಲದಲ್ಲಿ. ಅದರಿಂದಾಗಿ ನಾವು ನೋಡಿ ಇಲ್ಲಿದೆ ಕಾಣ್ತದ, ಅದರಿಂದಾಗಿ ನಾವು ಕಾರ್ ಶೆಡ್ ಬ್ಲಾಕ್ ಆಗಿತ್ತು ಅಲ್ಲಿ. ನೀರೆಲ್ಲ ನೋಡಿ ಕಾರ್ ಶೆಡ್ಡಿನ ಒಳಗೆ ಬಂದು, ನಮ್ಮ ಮಳೆಗಾಲದಲ್ಲಿ ಮನೆ ಮಣ್ಣಿನ ಗೋಡೆಯದ್ದು, ಅದಕ್ಕೆಲ್ಲ ನೀರು ಎಳೆದುಕೊಂಡು ಮನೆ ಹಾಳಾಗ್ತದಲ್ಲ, ಹೆದರಿಕೆ ಆಗ್ತದೆ ಮಳೆಗಾಲದಲ್ಲಿ ಕೂತ್ಕೊಳ್ಳಿಕ್ಕೆ. ಹಾಗೆ ಮತ್ತೆ ಅದರನ್ನು ತೆಗ್ದದ್ದು, ಮಾಡಿ ತೆಗೆದು ಅಲ್ಲೆಲ್ಲ ಕಣಿ ಕೊಡುವಾಗೆಲ್ಲ ಮಾಡಬೇಕಂತ ತೆಗೆದು ಬಿಟ್ಟದ್ದು ಅಲ್ಲಿಂದ. ವಾಪಸ್ ಇದ್ರನ್ನೆಲ್ಲ ಸರಿ ಮಾಡಿದ ಮೇಲೆ ನಾವು ಅಲ್ಲಿ ವಾಪಸ್ ಮಾಡಿ ಇಟ್ಟು ಬಿಟ್ಟಿದ್ದೇವೆ. ಹಾಗೆ ಅಂದರೆ ಅದು ಇಲ್ಲದಿದ್ದರೆ ರಗಳೆ ಆಗ್ತದೆ. ಅಲ್ಲಿ ಇದ್ದರೆ ನಮಗೆ ಸೈಡಲ್ಲಿ ಆಚೆ ಈಚೆ ಬರುವಾಗಲೂ ಏನಾದರೂ ಕೆಲಸಕ್ಕೆ ಬೇಕಾಗ್ತದೆ ಅಂತ ಹಾಗೆ ಒಂದು ಮಾಡಿ ಇಟ್ಟದ್ದಲ್ಲಿ ನೋಡಿ. ಇವರು ಹೊರಡುವಾಗ ಹೊರಡುವಾಗ ಒಂದು ಫೋಟೋ ತೆಗೆಯುವ ಅಭ್ಯಾಸ ಆಯ್ತಾ. ಇದು ನೋಡಿ ಒಮ್ಮೆ, ಇದು ಯಾವ ವಯಸ್ಸಲ್ಲಿ ಯಾವ ವಯಸ್ಸಾಗಿರ್ಬೋದು ನೋಡುವಲ್ಲ. ಪ್ರಾಪರ್ಟೀಸ್ ಇದು ನೋಡಿ, 2014 10th ಅಲ್ಲಿರುವಾಗ, 10th ಅಥವಾ 9th ಆಗಿರ್ಬೋದು ನೋಡಿ. ಫೋಟೋಸ್ ಎಲ್ಲ ನಮ್ಮದು ನೋಡಿ. ಈ ಫೋಟೋ ನೋಡಿ, ಹೀರೋ ಹೀರೋಯಿನ್. ಹಾಗದಾಯ್ತಾ. ಮತ್ತೆ ಇನ್ನು ಕೆಲವು ಹಳೆ ಫೋಟೋಗಳಿದೆ, ನಾನು ಪ್ರೈಮರಿಗೆಲ್ಲ ಹೋಗ್ತಿರುವಾಗದ್ದು, ಅದು ತೋರಿಸ್ತೇನೆ ನೋಡಿ. ಯಾವ ಥರ ಇದೆ ಅವನಿಗೆ ಫೋಟೋ ತೆಗೆಯುವಾಗ ಅವನಿಗೆ ನಗಾಡುದಂದ್ರೆ ತಲೆ ಬಿಸಿ. ಅವನು ಲಾಸ್ಟ್ ಏನೆಲ್ಲ ಮಾಡ್ತಾ ಇದ್ದ, ನಮ್ಗೆ ನಗಾಡುದಂದ್ರೆ ಅಲ್ಲಿ ಹೀಗೆ ಬಿಡ್ಲಿಕ್ಕೆ ಅಂದ್ರೆ ಒಂಥರ ಆಗ್ತದೆ. ಮತ್ತೆ ನೋಡಿ ಹಳೆ ಫೋಟೋ ಇದೆಲ್ಲ ಕಡೆ ಬೇರೆ ನೋಡಿ. ನೆಕ್ಸ್ಟ್ ಫೋಟೋ ನೋಡಿ,
ಅಪ್ಪನ ಫೋಟೋ ನೋಡಿ ನೋಡಿ ಈ ಫೋಟೋ. ಇವರು ಹೊರಗೆ ಕೆಲಸಕ್ಕೆ ಹೋಗುವಾಗ ಅವನನ್ನು ಸ್ಕೂಲಲ್ಲಿ ಬಿಟ್ಟು ಹೋಗ್ತಾ ಹೋಗ್ಲಿಕ್ಕೆ ಅಂತ ಹೊರಟದ್ದು ಮಗನ ನೋಡಿ. ನಾನು ಫೋಟೋ ತೆಗೆಯುವುದನ್ನ ಏನ್ ನೋಡ್ತಾ ಇದ್ದಾನೆ ಗೊತ್ತಿಲ್ಲ ಆ ತರ. ಹಾಗೆ ಅದಾಯ್ತಾ ನೋಡಿ. ಇದು ಒಂದು ಉಂಟು, ಇದು ತುಂಬಾ ಹಳೆಯ ಫೋಟೋ ಒಂದು, ಯಾವಾಗ ತೆಗ್ದು ಗೊತ್ತಿಲ್ಲ. ಮನೆ ಒಳಗಿದ್ದು ಫಸ್ಟ್ ಎಂಟ್ರೆನ್ಸ್ ಆಗುವ ಡೋರ್ ಇದಾಯ್ತಾ, ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದು ನಮ್ಮ ಎಂಟ್ರೆನ್ಸ್ ಆಗುವ ಡೋರು. ಎಂಟ್ರ್ ಆದಾಗ ಈ ತರ ಒಂದು ಹಾಲ್ ಇದೆ ಫಸ್ಟ್. ಈ ಹಾಲ್ ಅಲ್ಲಿ ಆ ಕಡೆ ಹೋದ್ರೆ ಅದೊಂದು ಕಂಪ್ಯೂಟರ್ ರೂಮ್ ಅಂತ, ಪ್ಲಸ್ ಅಡಿಕೆ ಎಲ್ಲ ಇಡುವ ಜಾಗದ ರೂಮ್, ಪ್ಲಸ್ ಅಲ್ಲಿಯಾಗಿ ಅಟ್ಟಕ್ಕೆ ಹತ್ತಲಿಕ್ಕೆ ಸಹ ಒಂದು ಏಣಿ ಎಲ್ಲ ಇದೆ. ಆ ರೂಮ್ ಇದು ಫೋಟೋ ಒಳಗಿದೆಲ್ಲ ಅಷ್ಟು ಸಿಗ್ಲಿಲ್ಲ ನಂಗೆ, ನೋಡ್ತೇನೆ ಮತ್ತೆ ಉಂಟ ಅಂತ. ಎಂಟ್ರ್ ಆದ ಕೂಡಲೇ ಈ ಜಾಗ ಒಂದು ಈ ತರ ಇಸ್ ಚೇರ್ ಇಡುವ ಜಾಗ ಇದೆ ಇಲ್ಲಿ ಹೀಗೆ ಕೂತ್ಕೊಂಡು, ಮತ್ತೆ ಒಂದು ಎಫ್ ಎಂ ರೇಡಿಯೋ ಟೈಪ್ ಇದೆ ಏನೋ ಇದೆ ನೋಡಿ ಇಲ್ಲಿ, ಮತ್ತೆ ಇದೊಂದು ಟೀಪಾಯಿ ಇಡುವ ಜಾಗ ಫುಲ್. ಹಾಗಾಗಿ ಟೀಪಾಯಿ ಈಗ ಸೇರುದು, ಮತ್ತೆ ಇದೊಂದು ಇಲ್ಲಿ ಒಂದು ಮಂಚ ಇದೆ, ಇಲ್ಲಿ ನಾಮಲ್ ಆಗ್ತಿದ್ದ ಜಾಗ ಇದು. ಆಮೇಲೆ ಇದ್ರದ್ದು ಸ್ವಲ್ಪ ಚಂದ ಕ್ವಾಲಿಟಿ ಫೋಟೋ ಇತ್ತು, ಅದೀಗ ಸಿಗ್ತದ ಗೊತ್ತಿಲ್ಲ. ಅದಾದ್ಮೇಲೆ ಅದರ ನೆಕ್ಸ್ಟ್ ಇರೋದು ಟಿ ವಿ ರೂಮು, ಇದು ನಮ್ಮ ಟಿ ವಿ ಆಯ್ತಾ, ಇದು ಟಿ ವಿ ರೂಮ್ ಈ ಥರ ಇತ್ತು. ಇದು ಟಿ ವಿ ಸ್ಟ್ಯಾಂಡ್, ಈ ಟಿ ವಿ ಸ್ಟ್ಯಾಂಡು ಈಗ ಸಹ ಇದೆ ಮತ್ತೆ ಹಾಗದಾಯ್ತಾ. ಆಮೇಲೆ ಇದು ನೋಡಿ ಈ ಫೋಟೋ, ಇಲ್ಲಿಗ ಒಂದು ಬೆಡ್ ಇತ್ತಲ್ಲ ಅದು ಈಜಾಗಿ, ಇದು ಮನೆ ಇಳಿಸೋದಕ್ಕಿಂತ ಮುಂಚೆ ನೋಡಿ, ಕಿಟಕಿ ಹೊರಗಡೆ ಏನಿಲ್ಲ ನೋಡಿ, ಇದು ಸ್ವಲ್ಪ ಹಳೆಯ ಫೋಟೋ. ಒಳಗೆ ನಮ್ದು ಈ ಥರ ಇತ್ತು ಟಿ ವಿ ರೂಮು ನೋಡಿ, ಇದು ಯಾವ ಥರ ಇದೆ ಅಂತ, ಈ ಥರ ಮರದ ಕಂಬ ಹಾಗೆಲ್ಲ. ಅಪ್ಪನ ಲ್ಯಾಪ್ಟಾಪ್ ವರ್ಕ್ ಎಲ್ಲ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ರಪ್ಪ, ನನ್ನ ಹೋಮ್ ವರ್ಕ್ ಎಲ್ಲ ನಾನು ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೆ. ಹಾಗೆ ಈ ಥರ ಇತ್ತು ನಮ್ಮ ಮನೆ. ಎಷ್ಟು ಗಂಟೆಗೆ ತೆಗೆದು ಬೆಳಗ್ಗೆ ನೋಡಿ, ಏಳು ಮುಕ್ಕಾಲು ಜಾಗ ಮಾಡುವ ಟೈಮ್ ಅಲ್ಲಿ ನೋಡಿ, ನಾನೀಗ ಕೂತ ಜಾಗದಲ್ಲೇ ಡೋರ್ ಇತ್ತು ಒಳಗೆ ಬರ್ಲಿಕ್ಕೆ, ಫಸ್ಟಿಗೆ ಅದ್ರ ಆಮೇಲೆ ಸೈಡ್ಗೆ ಈಶಾನ್ಯದ ಮೂಲೆಯಲ್ಲಿ ಹಾಕಿತ್ತು. ಆ ತರ ಆಯ್ತಾ. ಆಮೇಲೆ ನೋಡಿ ಸ್ವಲ್ಪ ಫೋಟೋಶೂಟ್ ಎಲ್ಲ ಅಮ್ಮಂದು. ನೆಕ್ಸ್ಟ್ ಈ ಫೋಟೋ, ಇದೆಲ್ಲ ಹಳೆ ಫೋಟೋ, ಯಾವಾಗದ್ದು ಅಂದ್ರೆ 2008 ಫೋಟೋ ನೋಡಿ, ಇಲ್ಲಿದೆ 2008 ಅಂತ ಇದೆ ನೋಡಿ. ಆಮೇಲೆ ನೋಡಿ ಇದು ಇನ್ನೊಂದು ಆ್ಯಂಗಲಿಂದ, ಇಲ್ಲಿ ಕಂಬ ಈ ಥರ ಇತ್ತು, ಇಲ್ಲಿ ಒಂದು ಕಪಾಟ್ ಇಟ್ಕೊಂಡಿತ್ತು, ಮತ್ತು ಇದು ಒಳಗೆ ಇದು ಕಿಚನ್, ಲೆಫ್ಟ್ ಸೈಡಿಗೆ ಒಳಗೆ ಹೋದ್ರೆ ಕಿಚನ್, ಇಲ್ಲಿ ಒಂದು ಈ ಥರ ಗೋಡೆ ಇತ್ತು, ಇಲ್ಲಿ ನೋಡಿ ಒಂದು ನೀರಿನ ಬಿಸಿನೀರು ಇಡ್ಲಿಕ್ಕಿರುವ ಇದು. ಆಮೇಲೆ ಇಲ್ಲಿ ಇದರ ಒಳಗೆ ಇಲ್ಲಿ ರೈಟ್ಗೆ ಹೋದರೆ ಒಂದು ಡೈನಿಂಗ್ ಟೇಬಲ್ ಮತ್ತು ಫ್ರಿಡ್ಜ್ ಅದೆಲ್ಲ ಇತ್ತ ಜಾಗ. ಹಾಗೆ ಅದಷ್ಟಾಯ್ತಾ. ಆಮೇಲೆ ಹಾಂ ನೋಡಿ ಈ ಫೋಟೋ ನೋಡಿ, ಈ ಫೋಟೋ ಸ್ವಲ್ಪ ಮತ್ತೆದಾಗಿರ್ಬೋದು, ಈ ಫೋಟೋ ಅಮ್ಮಂದು ಚಂದ ಬರಲಿಲ್ಲ, ಆದ್ರೆ ನಾನು ತೋರಿಸ್ಲಿಕ್ಕೆ ಅಂತ ಇಟ್ಕೊಂಡದ್ದು. ಇಲ್ಲಿ ನೋಡಿ ಕಂಪ್ಯೂಟರ್ ರೂಮಲ್ಲಿ ಕಾಣ್ತದ, ಒಂದು ಬುಕ್ ಸ್ಟ್ಯಾಂಡ್ ಎಲ್ಲ ಇದೆ, ಮತ್ತು ಇಲ್ಲಿ ಒಂದು ಈ ಥರ ಒಂದು ಸಣ್ಣ ಟೇಬಲ್ ಇತ್ತು, ಅದರಲ್ಲಿ ನಾನು ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೆ, ಮತ್ತು ಈ ಥರ ಒಂದು ಫೋಟೋ ಎಲ್ಲ ಬಂತು, ಇಷ್ಟು ಚೇರ್ ಸ್ವಲ್ಪ ಮುಂದೆ ಬಂತು, ಹಾಗೆ ಆ ಥರ ಒಂದು ಫೋಟೋ. ಆಮೇಲೆ ಇನ್ನೊಂದು ಆ್ಯಂಗಲಲ್ಲಿ ಇದೆ ನೋಡಿ, ಯಾವ ಥರ ಇಲ್ಲಿ ಕಾಣ್ತದ, ಇನ್ವರ್ಟರ್ ಮಾಡಿಸಿದ್ವಿ ಮತ್ತು ಸ್ವಲ್ಪ ನಂಗೆ ಟೆಂತ್ ಎಲ್ಲ ರೀಚ್ ಆಗ್ಲಿಕ್ಕೆ ಹೋಗೋ ಒಂದು ಇನ್ವರ್ಟರ್ ಮಾಡಿಸಿದ್ವಿ. ಇಲ್ಲಿ ಚೇರ್ ಉಂಟಲ್ಲ, ಇಲ್ಲಿ ಕಂಪ್ಯೂಟರ್ ಉಂಟು ಈ ಜಾಗದಲ್ಲಿ. ಹಾಗೆ ಈ ಥರ ಇತ್ತು ನಮ್ಮ ಮನೆ. ಅಡುಗೆ ಕೊಟ್ಟಾಗೆ ಅಂತ ಆಗ ಹೇಳಿದೆಯಲ್ಲ, ಅದು ಇಲ್ಲಿ ನೋಡಿ ಈ ಥರ ಇದೆ ನೋಡಿ. ಇಲ್ಲಿ ಈ ಥರ ಒಂದು ಫಂಕ್ಷನ್ನ ಟೈಮಲ್ಲೆಲ್ಲ ಅಡುಗೆ ಮಾಡಲಿಕ್ಕೆ ಈ ಥರ ವ್ಯವಸ್ಥೆ ಮಾಡಿ ಇಟ್ಟಿದ್ವಿ. ಅಡುಗೆ ಕೊಟ್ಟಾಗ ಇನ್ನೊಂದು ಆ್ಯಂಗಲಿಂದ ನೋಡಿ ಯಾವ ಥರ ಇದೆ ಅಂತ. ಹ್ಞೂ ಮತ್ತೊಂದು ತೋರಿಸ್ಲಿಕ್ಕಿತ್ತು, ನನ್ನ ಅಮ್ಮ ಸೆಲ್ಫಿ ಫೋಟೋಸ್ ಅಂತ ಕಂಡು ಹಿಡಿಯೋದಕ್ಕಿಂತ ಮುಂಚೆ ನೋಕೆ ಸೆಟ್ಟಲ್ಲಿ ಸೆಲ್ಫಿ ತೆಗಿತಾ ಇದ್ರು ನೋಡಿ, ಫೋಟೋಸ್ ತುಂಬ ಉಂಟು, ತೋರಿಸ್ತೇನೆ ಅದು ಲೋಡ್ ಆಗ್ತಿಲ್ಲ ಈ ಕೊಳಿ. ಇದೆಲ್ಲ ನೋಕೆ ಫೋನಲ್ಲಿ ತೆಗ್ದದ್ದು ನೋಡಿ, ಮತ್ತೆ ಮೊಬೈಲ್ ಫುಲ್ ಆಗ್ತಾ ಆಗ್ತಾ ನಾನು ಡಿಲೀಟ್ ಮಾಡುದು ವಾಪಸ್ ತೆಗೆಯುದು. ಉಂಟು ನೋಡಿ ನೋಡಿ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕಿ ಫುಲ್ ಫಾಸ್ಟ್ ನೋಡಿ, ನೋಕೆ ಸೆಟ್ ಕಾಣ್ಬೋದು ಈ ಕೂಲಿಂಗ್ ಗ್ಲಾಸ್ ಅಲ್ಲಿ, ಕಾಣೋದಿಲ್ಲ ಇಲ್ಲ ಆ ತರ. ಆಮೇಲೆ ನೆಕ್ಸ್ಟ್ ನನ್ನ ಫೋಟೋ ನೋಡಿ, ಹಳೆ ಮನೆ ಗೇಟು ನೋಡಿ, ಇಲ್ಲಿ ಮೇಲೆ ಇದ್ದದ್ದು ಗೇಟು, ಈಗ ಇರುವಲ್ಲೇ ಇದ್ದ ಗೇಟು ಇದು ಇತ್ತು ಮುಂಚೆ, ಮುಂಚೆ ಇದ್ದ ಗೇಟ್ ಇದು. ಮತ್ತೆ ನೋಡಿ ನಂಗೆ ಇದೊಂದು ಮರಲಿ, ಅದರಿಂದ ಮತ್ತೆ ಡಿಸೈರ್ ತೆಗ್ದದ್ದು. ಆಮೇಲೆ ಈಗ ಬ್ರೇಜರ್ ಉಂಟು, ಈ ನಂಗೆ ಇದೊಂದು ಮರಲಿತ್ತು ಚಿಕ್ಕಾಗಿರೋ ಬೆಂಟನ್ ವಾಚ್ ನೋಡಿ, ಅದೊಂದು ಇದ್ರೆ ಊಟವೂ ಬೇಡ ಆ ತರ ಮಾಡ್ತಾ ಇದ್ದ. ಸೆಲ್ಫಿ ಸೆಲ್ಫಿ, ಇದು ನನ್ನ ಭಾವ ಎಲ್ಲ ಬಂದಿದ್ದ, ನನ್ನ ಅತ್ತಿಗೆ ಮಕ್ಕಳು, ಒಬ್ಬ ದೊಡ್ಡ ಅತ್ತಿಗೆ ಮಗ, ಇದು ನನ್ನ ಹೊರಗೆ ಇಲ್ಲಿ ಓದ್ಲಿಕ್ಕಿದ್ದ ಜಾಗ ನೋಡಿ, ಟೇಬಲ್ ಎಲ್ಲ ಈ ತರ, ನನ್ನ ಬುಕ್ಸ್ ಎಲ್ಲ ಈ ಸೈಡ್ ಇಟ್ಟುಕೊಂಡಿತ್ತು.
ಏನಂತ ಗೇಟ್ ಒಳಗೆಲ್ಲ ಇಟ್ಟು ಆ ಥರ. ಮತ್ತೆ ನೋಡಿ ಆ ಥರ ಆ ಫೋಟೋದಲ್ಲಿ ನೋಡುವಾಗ ನಂಗೆ ಇವರನ್ನ ಇವರ ಹಾಗೆ ಕಾಣ್ತದೆ ನಾನು ಸ್ಟಿಕ್ಕರ್ ಕಲೆ. ಸಸಿ ತೋಟ ಲಾಸ್ಟ್ ಇಲ್ಲಿ ಉಂಟು, ನಾನು ತೋರಿಸ್ತೇನೆ ಇಲ್ಲಿಂತ. ಇಲ್ಲಿಗ ಅಲ್ಲಿಯೇ ನನ್ನ ಹೂವಿನ ಗಿಡ ಎಲ್ಲ ನೆಟ್ಟುಕೊಂಡಿದ್ದದ್ದು. ಈ ಮಾರ್ಗ ನೋಡಿ ಆ ಕಡೆ ಹೋಗ್ತದಲ್ಲ, ಈ ಜಾಗದಲ್ಲಿ ಹಿಂದೆ ಅಲ್ಲಿರುದದು, ಆ ಜಾಗದಲ್ಲಿ ಇರುದು. ಆ ಜಾಗದಲ್ಲಿ ಹೂವಿನ ಗಿಡ ನೋಡ್ಬೇಕು, ತುಂಬಾ ಚಂದ ಇತ್ತು. ಮಲ್ಲಿಗೆ ಗುಲಾಬಿಗಳೆಲ್ಲ ಅದೆಲ್ಲ ಹೋಗಿದೆ, ಮಾತ್ರ ನನ್ನ ಹತ್ರ ಇಲ್ಲ ಗುಲಾಬಿ ಎಲ್ಲ. ಈಗ ನೋಡಿ ತರಕಾರಿ ಸಾಲೆಲ್ಲ, ಅಲ್ಲೆಲ್ಲ ತರಕಾರಿ ಸಹ ಹೀಗೆ ನಡುವಲ್ಲಿ ತರಕಾರಿ ಮಾಡ್ತಾ ಇದ್ದದ್ದು, ಸೈಡಲ್ಲಿ ಹೀಗೆ ಹೂವಿನ ಗಿಡಗಳೆಲ್ಲ ಇತ್ತು. ನೆಕ್ಸ್ಟ್ ನಮ್ಮ ಮನೆ ಎದುರು ಅಮ್ಮ ಈ ಥರ ಒಂದು ಇದು ಕ್ರೋಟನ್ ಗಡ್ಡೆ ಎಲ್ಲ ಈ ಥರ ಮಾಡಿಟ್ಟಿದ್ರು ನೋಡಿ. ಪಾಟಿಗೆಲ್ಲ ಪೇಂಟ್ ಎಲ್ಲ ಕೊಟ್ಟು ಹಾಗೆ ಅದಕ್ಕೆ ಬಿಸಿಲು ಜಾಸ್ತಿ ಆಗೋದಕ್ಕೆ ಅಂತ ಹಾಗೆ ಇಟ್ಕೊಂಡಿದ್ದೆ. ಆಮೇಲೆ ನೋಡಿ ಈ ಫೋಟೋ. ಓಕೆ ನೆಕ್ಸ್ಟು ಈ ಫೋಟೋ, ಇದು ನಾಯಿಗೂಡು ಹತ್ರ ನೋಡಿ. ಯಾಕಂತ ಹೇಳಿದ್ರೆ ಇದು ಗೌರಿ ಹಾಗೆ ವೀಡಿಯೋ ಜಾಸ್ತಿ ನುದ್ದೋಗ್ತದೆ, ಬೇಗ ಬೇಗ ತೋರಿಸ್ತೇನೆ ನೋಡಿ. ಒಮ್ಮೆ ಹೆಬ್ಬಾವು ಬಂದಿತ್ತು ಆಯ್ತಾ ನಮ್ಮ ರೋಡ್ ಸೈಡ್ ಇಲ್ಲಿ ಹೊರಗಡೆ, ಅದರ ಫೋಟೋ ನೋಡಿ. ರಾತ್ರಿ ನಾನು ಮಗ ಇಬ್ಬರೇ ಬರುವಾಗಲ ಅಂತ ಅನಿಸ್ತದೆ ಕಾರಲ್ಲಿ. ಯಾವ ಥರ ಇದೆ ದೊಡ್ಡ ನಮ್ಮ ತೋಟದಿಂದ ಆ ಕಡೆಗೆ ದಾಟ್ತಾ ಇತ್ತು ರೋಡ್. ಆಮೇಲೆ ನಮ್ಮಲ್ಲಿ ಪೊಮೇರಿಯಂ ನಾಯಿ ಇತ್ತು ಆಯ್ತಾ, ಎಷ್ಟು ನಾಯಿ ಇತ್ತು ಅಂತ ನೋಡಿ. ಒಂದು, ಎರಡು, ಮೂರು, ನಾಲ್ಕೈದು, ನಾಲ್ಕು ನಾಲ್ಕು ನಾಲ್ಕಲ್ಲ ನಾಲ್ಕು ತಂದದ್ರಲ್ಲಿ ಒಂದೇ ಉಳಿದ ಒಂದೇ ಉಳಿದದ್ದು. ಒಂದು ತುಂಬಾ ಸಮಯ ಇತ್ತು, ಅದು ನಮ್ಮ ಮನೆ ಕಟ್ಟಿ ಒಕ್ಕಲಿಗೆ ಮುಂಚೆ ಸತ್ತಿದೆ ಇದ್ದ ನಾಯಿ. ಇದು ಫಸ್ಟ್ ನಾಯಿ ನಮ್ದು, ಡಿಂಗಾ ಅಂತ, ಡಿಂಗಾ ಅಂತ ಹೆಸರಿಟ್ಟದ್ದು ಫಸ್ಟ್ ನಾಯಿ ನಮ್ದು. ಇದು ನಮ್ಮ ಬೆಕ್ಕು, ಅದು ಸರಿ ಕಾಣ್ತಾ ಇಲ್ಲ. ನಾಯಿ ಹುಚ್ಚು, ನಾಯಿ ತಂದದಕ್ಕೆ ಲೆಕ್ಕ ಇಲ್ಲ. ಒಂದು ನಾಯಿಗೆ ಅಂತ ಧೋನಿ ಅಂತ, ಧೋನಿ ಇದೇ ನಾಯಿ ಹೇಳಿ ಧೋನಿ, ಧೋನಿ ಅದಲ್ಲ ಬೇರೆ ಕಲರ್, ಧೋನಿ ಅಂತ ಹೆಸರಿಟ್ಟಿದ್ದ ಅವನೇ ತಂದದ್ದಾಯ್ತಾ. ನಡ್ಕೊಂಡು ಶಾಲೆಯಿಂದ ಬರುವಾಗ ಒಂದು ನಾಯಿ ಹಿಡ್ಕೊಂಡು ಬಂದಿದ್ದ. ಈ ನಾಯಿ ಪಾಪ ಇತ್ತು ನೋಡಿ, ಈ ನಾಯಿ ಅದು ಮಾತ್ರ ಹುಷಾರಿಲ್ಲದೆ ಮತ್ತೆ ಸತ್ತೋಗಿದ ಅಂತ. ಅದು ಇದ್ರ ನೋಡಿ ಖುಷಿ ಆಗ್ತದೆ, ಕಂಡೆಟ್ ಆಗ್ತೈತಿ. ನಾ ವಿಡಿಯೋ ತೆಗೆದುಕೊಂಡು ಹೋಗಿದೆ ಅದು ನೋಡಿಕೊಂಡು. ಪೊಮೇರಿಯಂ ನಾಯಿ ಓಡ್ತಾ ಉಂಟಲ್ಲ, ಇದು ಲಾಸ್ಟ್ ತಂದು ಕುಳಿದ ಪೊಮೇರಿಯಂ ನಾಯಿ. ಬ್ಯೂಟಿ ಅಲ್ಲ ಅದು, ಬ್ಯೂಟಿ ಇದ್ರ ಹೆಸರು ಬ್ಯೂಟಿ. ಅದು ಒಮ್ಮೆ ಉಂಟಲ್ಲ ಹಬ್ಬದ ದೀಪಾವಳಿ ಟೈಮ್ ಅಲ್ಲಿ ಪಟಾಕಿ ಎಲ್ಲ ಹುಟ್ಟಿಸ್ತಾರಲ್ಲ ಎಲ್ಲ ಕಡೆ, ಅದ್ರ ಸೌಂಡಿಗೆ ಇದು ಓಡಿದ ನಾಯಿ. ಇನ್ನೊಂದು ಯಾವ್ದು ಬೈಲಲ್ಲಿ ಒಂದು ಮನೇಲಿ ಹೋಗಿ ನಿಂತು ಸಿಕ್ಕಿ ಬಿದ್ದಿತ್ತು, ಅವ್ರ ಅದರಲ್ಲಿ ಕಟ್ಟಿ ಹಾಕಿದ್ರು. ಅಲ್ಲಿ ಅವರು ಏನು ಕೊಟ್ಟರು ಸಿಗಲಿಲ್ಲ ಅಂತೆ. ಆಮೇಲೆ ಯಾರ ಹತ್ರ ಹೇಳಿದೆವು ನಮ್ಮ ನಾಯಿ ಇಲ್ಲ ಅಂತ, ಹೇಳಿದ್ರು ಇಂಥಲ್ಲಿ ಒಂದು ನಾಯಿ ಇದೆ ಅಂತ. ಮತ್ತೆ ನಾನು ಮತ್ತೆ ಇವರು ಹೋಗಿ ಅದನ್ನು ತೆಕ್ಕೊಂಡು ಬಂದದ್ದು ಅಲ್ಲಿಂದ. ಅದಕ್ಕೆ ನಾವು ಹಾಲು ಹಾಕ್ತಾ ಇದ್ದದ್ದು ಅಲ್ಲಿ. ಅವರು ಟೊಮೆಟೊ ಅಂದ್ರೆ ಪಂಚಪ್ರಾಣ, ಟೊಮೆಟೊ ಇಲ್ಲದಿದ್ರೆ ಅನ್ನವೇ ತಿನ್ನುವುದಿಲ್ಲ, ಅನ್ನದ ಜೊತೆ ಟೊಮೆಟೊ ಇರಬೇಕು ಅದಕ್ಕೆ. ಅದಕ್ಕೋಸ್ಕರವೇ ನಾವು ಟೊಮೆಟೊ ತರ್ತಾ ಇದ್ದೇವೆ ಅವಾಗ. ಅಮ್ಮ
ನೋಡಿ ಇಲ್ಲಿದೆ ನೋಡಿ ಪೊಮೇರಿಯಂ ನಾಯಿ. ನಾನು ಓದುವ ಫೋಟೋ ಇಲ್ಲಿಂದ. ನಾನು 10ನೇ ಕ್ಲಾಸಿಗೆ ಎಕ್ಸಾಮಿಗೆ ಓದಿದ ನನ್ನ ಸ್ಟೈಲ್ ನೋಡಿ, ಅದನ್ನು ನೋಡಿದ್ರುಂಟಲ್ಲ ನೀವು ಬಿದ್ದು ಬಿದ್ದು ನಗ್ತೀರಿ. ಶೇ ಇಲ್ಲಿ ಹೊರಗೆ ಜೋರು ಮಳೆ ಬರ್ತಾ ಉಂಟು, ವಾಯ್ಸ್ ಕೇಳ್ತದ ಗೊತ್ತಿಲ್ಲ ನಮ್ಮದು ನಿಮಗೆ. ನಾನು ಓದಿದ ಲಕ್ಷಣವನ್ನು ನಿಮ್ಗೆ ಇಲ್ಲಿಗ ತೋರಿಸ್ತೇವೆ. 10ನೇ ಕ್ಲಾಸ್ ಫೈನಲ್ ಎಕ್ಸಾಮ್, ಇಂಗ್ಲೀಷ್ ಎಕ್ಸಾಮಿಗೆ ಓದ್ತಿರೋದಾಗಿರ್ಬೇಕು ನಾನು. ನಾನು ಓದ್ಲಿಕ್ಕೆ ಕೂತು ಈಗ ಹೇಳಿ ಪುಸ್ತಕ ಓಪನ್ ಮಾಡಿ ಈಗ ಮತ್ತೆ ಪುನಃ ಓದುದು. ಹಾಗೆ ಅಮ್ಮ ಕೇಳಿದಾಗ ಹೇಳ್ತಿದ್ದೆ ಅಲ್ಲ, ನಾನು ಮನಸ್ಸಲ್ಲೇ ಇದು ಮಾಡಿದೆ ಅದನ್ನು. ಹಾಗೆ ಅಲ್ಲ ಅಮ್ಮ, ಅಷ್ಟು ಮಾತ್ರ ಅಲ್ಲ, ಇದೊಂದು ಕ್ಲಿಪ್ ಅಲ್ಲ, ಅಪ್ಪನಿಗೆ ಕಳಿಸ್ಲಿಕ್ಕೆ ಅಂತ ತೆಗ್ದದ್ದು ಈ ಒಂದು ಕ್ಲಿಪ್ ನೋಡಿ. ಇದು ಸಹ ಈಗ ನೋಡ ಪಾಪ ಅಂತ ಆಗ್ತದೆ ಯಾವ್ದು, ಅವಾಗ ಸಿಟ್ಟು ಬರ್ತಾ ಇತ್ತು. ಯಾವ ತರ ಓದ್ತಿದ್ದೆ ನೋಡಿ, ಇದ್ದೆ ಪುನಃ ಎಚ್ಚರ ಆಯ್ತಾ ಅಂತ. ಇದೆಲ್ಲ ಮೊನ್ನೆ ಮೊನ್ನೆ ನನಗೆ ಕಳೆದ ದಿನದಾಗೆ ಕಾಣ್ತದೆ ನೋಡುವಾಗ ಆಯ್ತಾ. ಅಲ್ಲಿದ್ದದ್ದೆಲ್ಲ ನನಗೆ ಇನ್ನೂ ಮರ್ತಿಲ್ಲ, ಅಲ್ಲಿ ಆ ಮನೆಯಲ್ಲಿದ್ದ ವಿಷಯ. ಮತ್ತೆ ನಂಗೆ ಇದೊಂದು ಮರಲಿತ್ತು, ನಂಗೆ ಡ್ರಾಯಿಂಗ್ ಬಿಡಿಸಿದ್ರೆ ಮರಲಾಯ್ತು, ಏನಾದರೂ ಒಂದು ಮಾಡ್ತಿರ್ತೇನೆ. ಇದೇ ಥರ ಒಂದು ಕ್ರಾಫ್ಟ್ ಥರ ಮಾಡಿದ್ದೆ ನೋಡಿ. ಇಡೀ ದಿನ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರುವುದಂತಲೇ ಇಲ್ಲ, ಡ್ರಾಯಿಂಗ್ ಮಾಡ್ತಾ ಇದ್ದೆ, ಏನಾದರೂ ಒಂದು ಮಾಡಿಕೊಂಡಿದ್ದ. ಆಮೇಲೆ ಬೇರೆ 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 ಒಂದು ದಿನ ಮಳೆಯ ದಿನ ನೋಡಿ. ಹಳೆ ಮನೆಯಲ್ಲಿ ಈ ಥರ ಎಲ್ಲ ವಿಡಿಯೋ ಕ್ಲಿಪ್ಸ್ ಏನಾದರೂ ಒಂದು ಇದ್ರೆ ಉಂಟಲ್ಲ, ಮುಂದೆ ನೋಡುವಾಗ ಒಂದು ಖುಷಿ ಆಗ್ತದೆ. ಹಳೆ ಮತ್ತೆ ನನ್ನ ತೊಂಡಜ್ಜಿ ಬಂದಿದ್ರು ಆಯ್ತಾ ನಮ್ಮ ಮನೆಗೆ, ನನ್ನ ತಂದೆಯ ತಾಯಿ. ಅವರು ಒಮ್ಮೆ ಬಂದದ್ದು ಇಲ್ಲಿಗೆ, ಅವರಿಗೆ ಅಷ್ಟು ಹುಷಾರಿರ್ಲಿಲ್ಲ, ಮತ್ತೆ ರೋಡ್ ಇರಲಿಲ್ಲ ಅವರು ಬರ್ಲಿಕ್ಕೆ. ಅವರನ್ನು ಆ ಟೈಮಲ್ಲಿ ರೋಡ್ ಇರಲಿಲ್ಲ ಮನೆ ಅಂಗಳ ತನಕ, ಅವರನ್ನು ಮತ್ತೆ ಎತ್ತಿಕೊಂಡು ಬಂದದ್ದು. ಬರಬೇಕಂತ ಇತ್ತು ಅವರಿಗೆ, ಆದರೆ ಅವರಿಗೆ ಬರುವಷ್ಟು ಹುಷಾರಿರಲಿಲ್ಲ ನೋಡಿ, ಆರೋಗ್ಯ ಸರಿ ಇರಲಿಲ್ಲ. ಹಾಗೆ ನೋಡಿ ಇಲ್ಲಿ ಫ್ರಿಡ್ಜ್ ಕಾಣ್ತಾ ಉಂಟಲ್ಲ, ಇದೇ ಫ್ರಿಡ್ಜ್ ನಮ್ಮಲ್ಲಿ ಈಗ ಸೇರಿ, ಈಗ ಸೇರುದು ಅದೇ ಫ್ರಿಡ್ಜ್ ಹಾಗೇ ಇದೆ ಈಗ ಕೂಡ ನೋಡಿ. ಈ ಫೋಟೋ ಅಲ್ಲ, ಅವರು ಒಂದು ಮಧ್ಯಾಹ್ನ ಊಟಕ್ಕೆ ಮಾತ್ರ ಇದ್ರು ಅಜ್ಜಿ, ಮತ್ತೆ ವಾಪಸ್ ಅವರನ್ನು ಕರ್ಕೊಂಡು ಹೋಗಿ ಬಿಟ್ಟರು. ಇದೊಂದು ಬೀಸಾಳೆ ನೋಡಿ ಇಲ್ಲಿ ಅಮ್ಮ ಹಿಡ್ಕೊಂಡಿರೋದು, ಅದು ಇಲ್ಲಿ ಸೊಂಟಿ ಈಗ ಸಹ. ಅದೇ ಅದು ಇಲ್ಲಿ ಕೆಲಸಕ್ಕೆ ಬಂದವರೊಬ್ರು ಮಾಡಿ ಕೊಟ್ಟದಾಯ್ತು, ಅದ್ರ ನಾವು ಕೊಟ್ಟದನ್ನು ಹಾಳು ಮಾಡಲಿಲ್ಲ, ಹಾಗೆ ತೆಗೆದಿಟ್ಟಿದ್ದೇವೆ. ಇಲ್ಲಿ ಸಹ ಯೂಸ್ ಮಾಡ್ತಾ ಇದ್ದೇವೆ ನಾವು ಅದ್ರನ್ನು. ನೋಡಿ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಇದೇ ನೋಡಿ ಬೀಸಾಳೆ, ಇದರಲ್ಲಿ ಹೀಗೆ ಮಾಡಬೇಕು, ಒಳ್ಳೆದಾಗ್ತದೆ, ಗಾಳಿ ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಕರೆಂಟ್ ಇಲ್ಲದಾಗ ನಾವು ಈ ಥರ ಇದನ್ನು ಯೂಸ್ ಮಾಡ್ತಿದ್ವಿ. ಹಾಗೆ ಆಮೇಲೆ ಬೇರೆ ಫೋಟೋಸು ಬೇರೆ ಅದೇ ಇಷ್ಟೇ. ಮತ್ತೆ ನೋಡಿ ನನ್ನ ಮನೆ ಹತ್ರದ ಒಬ್ಬರ ಹತ್ರ ಎಫ್ ಜಿ ಬೈಕ್ ಇತ್ತು ನೋಡಿ, ನನಗೆ ಭಾರಿ ಇಷ್ಟ ಆಗಿತ್ತು ಅವಾಗಲೇ. ಇದು ಅದು ಇದು ಎಂತ ಹೋಗುತ್ತುಂಟಾ, ಇದು ಇದು ದೇವರ ಕೋಣೆ ಆಯ್ತಾ ನಮ್ಮದು. ದೇವರ ಕೋಣೆಯಲ್ಲಿ ಇಲ್ಲಿ ಬಂದು ಎಲ್ಲವನ್ನು ಬೀಳಿಸಿ ಹಾಕಿದ ಕ್ಲಿಪ್ಪು. ನಾನು ಇವರಿಗೆ ಕಳಿಸಿತ್ತು ಒಳಗೆ ಹೋಗ್ಲಿಕ್ಕೆ, ಅಂದ್ರೆ ಕೇರೆ ಎಲ್ಲ ಬರ್ತಾ ಇತ್ತು ಯಾವಾಗ್ಲೂ ಮನೆಗೆ ಒಳಗೆ, ಹಗಲೆಲ್ಲ ಒಂದೊಂದಲ್ಲ ಎರಡೆರಡು ಬರ್ತಾ ಇತ್ತು ನೋಡಿ. ಮಣ್ಣೆ ಎಲ್ಲ ಬೀಳಿಸಿ ಹಾಕಿದೆ ನೋಡಿ, ಈ ಜಾಗ ಎಣ್ಣೆ ಚೆಲ್ಲಿದ್ದು ನೋಡಿ, ಎಣ್ಣೆ ಎಲ್ಲ ಕರಡಿಗೆ ಅಲ್ಲೋಲ ಕಲ್ಲೋಲ ಆಗಿದೆ ಆತರ ಆಗಿತ್ತು. ತುಂಬಾ ಹೊತ್ತು ಬೇಕಿತ್ತು ನಂಗೆ ಒತ್ತರೆ ಮಾಡಿ ಕ್ಲೀನ್ ಮಾಡಲಿಕ್ಕೆ ಅಲ್ಲಿ. ಆಗ ಅದನ್ನೊಂದು ಕ್ಲಿಪ್ ಅಮ್ಮ ಅಪ್ಪನಿಗೆ ಕಳಿಸ್ಲಿಕ್ಕೆ ತೆಗ್ದಾಗಿರ್ಬೇಕು ವಾಟ್ಸಪ್ ಅಂತದ್ರಲ್ಲೂ ನೋಡಿ. ಅದರಲ್ಲಿ ಮುಚ್ಚಿಗೆ ಅಂದ್ರೆ ಸಲಕ್ಕೆ ನೋಡಿ, ಅಲ್ಲಿಂದ ಇಳಿದು ಕೆಳಗೆ ಬರುದದು. ಹಾಗೆ ಈ ಹಳೆ ಮನೆ ಫೋಟೋಸ್ ಎಲ್ಲ ನಿಮ್ಗೆ ತೋರಿಸುವಂತ ಆಯ್ತು, ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು ನಾವು. ಹಾಗೆ ಇಷ್ಟೇ ಫೋಟೋ ಇವತ್ತಿನ ಈ ವಿಡಿಯೋಕ್ಕೆ. ವಿಡಿಯೋ ಈಗಾಗಲೇ ಸಾಧಾರಣ ಅರ್ಧ ಗಂಟೆ ಆಗಿಕೊಂಡು ಬಂತು, ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತೇವೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹತ್ತಿರದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ, ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ, ಸೊ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಓಕೆ ಬಾಯ್.